ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಏನಿದು ವೀಡಿಯೋ ತೋರಿಸ್ತಾ ಇದ್ದೀನಿ ಅಂತ ನೀವು ನೋಡ್ತಾ ಇರ್ಬೋದು. ಆದರೆ ನಾನು ಇವತ್ತು ಪಾಲಕಿನ ಚಿತ್ರಾನ್ನ ಮಾಡಿದೆ ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿ ತುಂಬ ಸಿಂಪಲಾಗಿ ಆಗುತ್ತೆ. ನೀವು ಇದನ್ನು ಬೆಳಿಗ್ಗೆ ಬೇಗನೆ ಮಾಡಿಕೊಡ್ಬೋದು. ಸೊ ಈ ಪಾಲಕ್ ಸೊಪ್ಪಿನ ಚಿತ್ರಾನ್ನ ಹೇಗೆ ಮಾಡೋದಂತ ನೋಡೋಣ ಅಲ್ವಾ? ಬನ್ನಿ, ಇದನ್ನು ಹೇಗೆ ಮಾಡೋದಂತ ನೋಡೋಣ. ಇಲ್ಲಿ ನಾನು ಫಸ್ಟಿಗೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೇನೆ. ಅದಕ್ಕೊಂದು 2-3 ಸ್ಪೂನ್ಸ್ ಎಣ್ಣೆ ಹಾಕ್ಕೊಳ್ಳಿ. ಅದರ ನಂತರ ಸ್ವಲ್ಪ 1/4 ಸ್ಪೂನಷ್ಟು ಸಾಸಿವೆನ ಹಾಕ್ಕೊಳ್ಳೋಂಥದ್ದು. ಅದ ನಂತರ ಚೆನ್ನಾಗಿ ಚಿಟಪಟ ಅಂತ ಹೊಡೆದ ನಂತರ ಅದಕ್ಕೆ ಸ್ವಲ್ಪ 1/4 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಅದ ನಂತರ ಸ್ವಲ್ಪ ಕರಿಬೇವು. ನಿಮಗೆ ಖಾರಕ್ಕೆ ತಕ್ಕಷ್ಟು ನೋಡಿಕೊಂಡು ಕಾಯಿಮೆಣ್ಸು ಹಾಕ್ಕೊಳ್ಳಿ. ನಾನಿಂದು 4 ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಶೇಂಗಾ ಬೀಜ ಒಂದು 2 ಸ್ಪೂನ್ ಹಾಕ್ಕೊಳ್ಳಿ. ನಾವು ಚಿತ್ರಾನ್ನಕ್ಕೆ ಹಾಕ್ತೀವಲ್ವ, ಹಾಗಾಗಿ ಇದು ಸ್ವಲ್ಪ ಕಡಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ, ಸ್ವಲ್ಪ ಬ್ರೌನ್ ಕಲರ್ ಬಂದ ನಂತರ ಒಂದು ದೊಡ್ಡ ಹೆಚ್ಚಿದ ನೀರುಳ್ಳಿಯನ್ನು ಹಾಕ್ಕೊಳ್ಳಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಈಗ ಚೆನ್ನಾಗಿ ಫ್ರೈ ಆದ ನಂತರ ಒಂದು ಟೊಮೆಟೊನ ಯಾವ ರೀತಿ ಆದರೂ ಕಟ್ ಮಾಡಿಕೊಂಡು ನೀವು ಹಾಕ್ಕೊಳ್ಳಿ. ಅದು ಕೂಡ ಚೆನ್ನಾಗಿ ಫ್ರೈ ಆಗಲಿ. ತುಂಬಾ ಈಸಿ ಮಾಡ್ಕೊಳ್ಳೋವಂಥದ್ದು, ತುಂಬ ಸಾಮಗ್ರಿಗಳು ಬೇಕಾಗೋದಿಲ್ಲ ಅದಕ್ಕೆ. ಈಗ ಪಾಲಕ್ ಚೆನ್ನಾಗಿ ತೊಳೆದಿಟ್ಕೊಂಡಿರೋದನ್ನ ಕಟ್ ಮಾಡಿದ್ದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತೊಂದು ನೀವು ಪ್ಯೂರಿ ಕೂಡ ಮಾಡ್ಕೊಂಡು ಹಾಕ್ಕೊಳ್ಬೋದು. ಇದು ಸುಮಾರು 1/2 ಸ್ಪೂನಷ್ಟು ಗರಂ ಮಸಾಲ, ಹಾಗೆ ಒಂದು 10 ರೂಪಾಯಿದು ಪ್ಯಾಕೆಟ್ ಬರುತ್ತೆ ನೋಡಿ, 10 ರೂಪಾಯಿ 12 ರೂಪಾಯಿದು ಪಲಾವ್ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, 1/4 ಸ್ಪೂನಷ್ಟು ಅರಿಶಿನ. ಇವನ್ನೆಲ್ಲ ಹಾಕಿ ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಪಾಲಕ್ ಸೊಪ್ಪು ಹಾಕಿದ ನಂತರ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ, ಅದು ಪರವಾಗಿಲ್ಲ. ಈಗ 2 ಪಾವು ಅಕ್ಕಿನ ನಾನು ನೆನೆಸಿ ಏನಿಟ್ಟಿಲ್ಲ, 2 ಪಾವು ಅಕ್ಕಿನ ಚೆನ್ನಾಗಿ ತೊಳೆದು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. 2 ಪಾವಿಗೆ ನೀವು 4 ಗ್ಲಾಸ್ ನೀರು ಹಾಕ್ಕೊಳ್ಬೋದು. 1 ಗ್ಲಾಸಿಗೆ 2 ಲೋಟ ನೀರಾದರೆ 4 ಗ್ಲಾಸ್ ನೀರು ಹಾಕ್ಕೊಳ್ಬೇಕು. ಅದ ನಂತರ ಅಕ್ಕಿನ ಸ್ವಲ್ಪ ನಾನು ನೀರೇನು ಹಾಕಿಲ್ಲ, ಆ ನೀರಿನ ಅಂಶದಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಂಥದ್ದು. ಈಗ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ, ನೀರೇನು ಡ್ರೈ ಆಗೋದು ಬೇಡ. ಈಗ ನಾನಿಲ್ಲಿ 4 ಗ್ಲಾಸಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ, ಅಂದರೆ 2 ಪಾವಿಗೆ 4 ಗ್ಲಾಸ್ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಯಾವಾಗ ಕಪ್ಪಲ್ಲಿ ನೀವು ಅಕ್ಕಿನ ಹಾಕಿರ್ತೀರಿ ಅದೇ ಕಪ್ಪಲ್ಲಿ ನೀರಿನ ಅಳತೆಯನ್ನು ಹಾಕ್ಕೊಳ್ಬೇಕು. ನಂತರ ಇಲ್ಲಿ 2 ವಿಸಿಲ್ ಬರೆಸ್ಕೊಂಡಿದ್ದೀನಿ, ಆಫ್ ಮಾಡಿದ್ರಾಯಿತು. ಈಗ ನೋಡಿ, ನಾನು 2 ವಿಸಿಲ್ನ ಬರೆಸಿ ಕೆಳಗಿಟ್ಟಿದ್ದೀನಿ. ಈಗ ನಾವು ಇದನ್ನೊಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಪಾಲಕ್ ಚಿತ್ರಾನ್ನ 2 ರೀತಿಯಲ್ಲಿ ಮಾಡ್ಬೋದು. ಒಂದು ನಾನು ಮಾಡಿರೋ ರೀತಿ, ತುಂಬಾ ಈಸಿ. ಇನ್ನೊಂದು ನೀವು ಮಸಾಲ ಮಾಡಿಕೊಂಡು, ಅಂದರೆ ಗೊಜ್ಜು ಮಾಡಿಕೊಂಡು ಅನ್ನ ಮಿಕ್ಸ್ ಮಾಡ್ಕೊಳ್ಳೋವಂಥದ್ದು, ಅದು ತುಂಬ ಡಬಲ್ ಕೆಲಸ ಅಂತ ಅನಿಸುತ್ತೆ. ಇದು ತುಂಬ ಈಸಿ ವೇ. ಸೊ ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಗ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮತ್ತೊಂದು ವಿಡಿಯೋ ಜೊತೆಗೆ.